श्री गुरुभ्यो नमः, परम गुरुभ्यो नमः। हरिः ओम। जयति हरिरचिन्त्य सर्वदेवैकवन्द्यः, परम गुरुरभीष्टावाप्तिदस्सज्जनानां, निखिल गुणगणारणो नित्य निर्मुक्त दोषः, सरसिजनयनोऽसौ श्रीपतिर्मानदो नः। अभ्रमं भंगरहितं अजडं विमलं सदा, आनंदतीर्थमतुलं भजे तापत्रयापहं। तपो विद्या विरक्त्यादि सद्गुणौघाकरानहं, वादिराज गुरुन् वंदे हयग्रीव पदाश्रयान्। दुर्वादिध्वान्तरवये वैष्णवेन्दी वरेन्दवे, श्रीराघवेन्द्र गुरवे नमो अत्यंत दयालवे। तपस्वाध्याय शुश्रूषा कृष्ण पूजारतं मुनिं, विश्वेशमिष्टदं वंदे परिव्राट चक्रवर्तिनं। स्वस्त्यस्तु। हरिवायु गुरुगळ चरणारविंदगळल्लि ಭಕ್ತಿಪೂರ್ವಕವಾದ ಶಿರಸಾಷ್ಟಾಂಗ ಪ್ರಣಾಮಂಜಲಿಗಳನ್ನು ಸಲ್ಲಿಸ್ತಾ, ಹರಿವಾಯುಗುರುಗಳ ಪರಮಾನುಗ್ರಹದಿಂದ ನಿನ್ನೆ ನಾವು ನೀವೆಲ್ಲ ಗರುಡ ಪುರಾಣದ ಚಿಂತನೆಯನ್ನು ನಡೆಸ್ತಾ, ಗರುಡ ಮಹಾವಿಷ್ಣುವಿನಲ್ಲಿ ಕೇಳಿದ, ಸ್ವಾಮಿ ಯಮನ ಪಟ್ಟಣದ ದಾರಿ ಹೇಗಿದೆ ಅಂತ, ಆ ಯಮನ ಪಟ್ಟಣದ ದಾರಿಯ ವಿವರಣೆಯನ್ನು ನಾವು ನಿನ್ನೆ ದಿವಸ ನೋಡಿದ್ದೇವೆ. ಬಹಳ ಕಠಿಣವಾದ ಮಾರ್ಗ, 16 ಪಟ್ಟಣಗಳಿದೆ ಅನ್ನೋದನ್ನೆಲ್ಲ ನೋಡಿದ್ದೇವೆ. ಮುಂದೆ ಗರುಡ ಕೇಳ್ತಾನೆ, ಯಮ ಮಾರ್ಗಮತಿಕ್ರಮ್ಯ ಗತ್ವಾ ಪಾಪೀಯಮಾಲಯೇ, ಕೀದೃಶೀಂ ಯಾತನಾಂ ಭುಂಕ್ತೆ ತನ್ಮೇ ಕಥಯ ಕೇಶವ. ಯಾವ ರೀತಿಯಾದ ಶಿಕ್ಷೆಗಳನ್ನೆಲ್ಲ ಅನುಭವಿಸ್ತಾನೆ ಅದನ್ನು ತಿಳಿಸಿಕೊಡಬೇಕು ಅಂತ ಆ ಗರುಡನ ಪ್ರಾರ್ಥನೆ. ಅದಕ್ಕೆ ಸರಿಯಾಗಿ ಮಹಾವಿಷ್ಣು ಆರಂಭ ಮಾಡಿದ. ಆ ಯಮನ ಪಟ್ಟಣದಲ್ಲಿ ಯಮ ಚಿತ್ರಗುಪ್ತರಿಗೆ ಅವರು ಮಾಡಿದ ಪಾಪಗಳಿಗೆ ಅನುಗುಣವಾಗಿ ಶಿಕ್ಷೆಯನ್ನು ನಿಗದಿಪಡಿಸ್ತಾನೆ. ಈ ಶಿಕ್ಷೆಗಳು ಇವರಿಗಾಗಬೇಕು ಅಂತ ಅಲ್ಲ, ಆ ಯಮನ ಪಟ್ಟಣದಲ್ಲಿ ಶಿಕ್ಷೆಗಳನ್ನು ಕೊಡ್ತಾರಲ್ಲ, ಯಾವ ಯಾವ ಶಿಕ್ಷೆಗಳಿದೆ, ನರಕಗಳು ಎಷ್ಟಿದೆ ಅಂತ, ಒಟ್ಟು 84 ಲಕ್ಷಾಣಿ, ಒಟ್ಟು 48 ಲಕ್ಷ ನರಕಗಳಿದೆ ವಾಸ್ತವಿಕವಾಗಿ, ಆದರೆ ಅದರಲ್ಲಿ ಪ್ರಧಾನವಾಗಿ ಇರತಕ್ಕಂಥದ್ದು 21. ಯಾವುದ್ಯಾವುದು ಅಂದರೆ ಅಲ್ಲಿ ಹೇಳ್ತಾರೆ, ಅನೇಕ ನರಕಗಳಿದೆ, ಅದರಲ್ಲಿ ಪ್ರಧಾನವಾದ ನರಕಗಳು ಅಂತಂದರೆ 21. ತಾಮಿಶ್ರ, ಅಂಧತಾಮಿಶ್ರ, ರೌರವ, ಕುಡ್ಮಲ, ಕಾಲಸೂತ್ರ, ಕಾಪೂತಿ ಮೃತ್ತಿಕ, ಮಹಾನಿರಯ, ಲೋಹಿತೋದ, ಸಂಪ್ರತಾಪನ, ಅವೀಚಿ, ಅಂಧತಾಮಿಶ್ರ, ಕುಂಭಿಪಾಕ, ಸಿಬ್ಬತ್ರವನ, ಕೃಮಿಭೋಜನ ಅಂತ ಈ ರೀತಿಯಾದ ನರಕಗಳು. ನೋಡಿ, ಯಮನ ಪಟ್ಟಣದಲ್ಲಿ ಶಿಕ್ಷೆಗಳನ್ನು ಕೊಡಬೇಕಾದ್ರೆ ಮೊದಲ ಒಂದು ಶಿಕ್ಷೆ ತಾಮಿಶ್ರ. ತಾಮಿಶ್ರ ಅಂದರೆ ಕತ್ತಲೆ ಅಂತ ಅರ್ಥ. ಕತ್ತಲೆಯಲ್ಲಿ ಇವತ್ತು ನಮಗೆ ಮನೆಯಲ್ಲಿ ನಾವು ಕೂತಿದ್ದೇವೆ, ಇದ್ದಕ್ಕಿದ್ದಾಗೆ ಕರೆಂಟ್ ಹೋದಾಗ ಮ್ಯಾಚ್ ಬಾಕ್ಸ್ ಹುಡುಕ್ಲಿಕ್ಕೆ ಆಚೆ ಈಚೆ ಹೋಗ್ತೇವೆ, ಅದು ನಮಗೆ ಸಿಗೋದಿಲ್ಲ, ಏನನ್ನೋ ಎಡುತ್ತೇವೆ, ಏನೋ ಬೀಳ್ತೇವೆ. ಇದು ಬರೀ ಅಲ್ಪ ಕತ್ತಲು. ಅದು ತಾಮಿಶ್ರ ಅಂತಂದರೆ ಎಲ್ಲಿಯೂ ಕೂಡ ಬೆಳಕಿನ ಅಂಶವೇ ಇಲ್ಲ, ಅಂತಹ ಕತ್ತಲೆ. ಒಮ್ಮೆ ವಿಚಾರ ಮಾಡಿ, ಒಮ್ಮೆ ಕಣ್ಣು ಮುಚ್ಚಿಕೊಂಡು ನೀವೇ ನೋಡಿ, ಕಣ್ಣಿನ ಒಳಗಡೆನೇ ಕತ್ತಲೆ ಇದೆ. ಎಂತಹ ಅನಾಹುತ. ಆ ಕತ್ತಲೆಯಲ್ಲಿ ನಾವು ಓಡ್ತಾ ಇರ್ತೇವೆ, ಅಲ್ಲಿ ಆ ಕತ್ತಲೆಯ ಒಳಗಡೆ ಹುಲಿ ಸಿಂಹ ಕರಡಿಗಳು ಬಂದು ಕಡಿಯೋದು.
ನಮ್ಮನ್ನ ನಮ್ಮ ಆ ಮಾಂಸ ಖಂಡಗಳನ್ನು ಕಿತ್ತೋದು, ರಕ್ತವನ್ನ ಕುಡಿಯೋದು ಎಲ್ಲ ಮಾಡ್ತಾ ಇರ್ತವೆ. ಹಾವುಗಳು ಬಂದು ಕಚ್ಚುತ್ತಾ ಇರ್ತದೆ, ತಗ್ಗಿನಲ್ಲಿ ಬೀಳ್ತೇವೆ, ಪ್ರಪಾತದಿಂದ ಪರ್ವತದಿಂದ ಮೇಲಿಂದ ಕೆಳಗಡೆ ಬೀಳ್ತೇವೆ. ಈ ಶಿಕ್ಷೆಗಳೆಲ್ಲ ಇದೆ. ಆದರೆ ಒಂದು ನೆನಪಿಟ್ಟುಕೊಳ್ಳಿ, ಆ ಯಾತನಾ ದೇಹ ಜೀವನಿಗೆ ಸಾವು ಅಂತ ಅನ್ನೋದು ಇಲ್ಲವೇ ಇಲ್ಲ. ನೈನಂ ಚಿಂದಂತಿ ಶಸ್ತ್ರಾಣಿ, ನೈನಂ ದಹತಿ ಪಾವಕಃ, ನ ಚೈನಂ ಕ್ಲೇದಯಂತ್ಯಾಪೋ, ನ ಶೋಷಯತಿ ಮಾರುತಃ. ಆ ಜೀವನನ್ನ ಗಾಳಿ ಎತ್ತುಕೊಂಡು ಹಾರಿಸ್ಕೊಂಡು ಹೋಗೋದಿಲ್ಲ, ನೀರು ಒದ್ದೆ ಮಾಡೋದಿಲ್ಲ, ಬೆಂಕಿ ಸುಡೋದಿಲ್ಲ. ಹಾಗಾಗಿ ಅವನನ್ನು ಕತ್ತರಿಯಿಂದ ಕತ್ತರಿಸಲಿಕ್ಕೂ ಆಗೋದಿಲ್ಲ. ಈಗ ನಮ್ಮ ದೇಹದ ಒಳಗಡೆ ಜೀವ ಇದ್ದಾನೆ, ನಮ್ಮ ಕೈ ಸುಟ್ಟಿತು ಅಂದ್ರೆ ಏನರ್ಥ? ಒಳಗಿನ ಜೀವನಿಗೆ ಸುಟ್ಟಿಲ್ಲ, ನಮ್ಮ ದೇಹದ ಕೈ ಸುಟ್ಟಷ್ಟೆ. ಬೆರಳು ಕತ್ತರಿಸಿ ಹೋಯಿತು ಅಂತಂದ್ರೆ ಜೀವವನಿಗೆ ಒಳಗಡೆ ಏನೂ ಆಗಿಲ್ಲ, ದೇಹದ ಬೆರಳು ಕಟ್ಟಾಯ್ತಷ್ಟೆ. ನಾವು ಸ್ನಾನ ಮಾಡಿದೆವು ಅಂತಂದ್ರೆ ದೇಹದ ಮೇಲೆ ನಾವು ಎರಡು ತಂಬಿಗೆ ನೀರು ಹಾಕ್ಕೊಂಡ್ವಿ, ಒಂದು ಬಕೆಟ್ ನೀರು ಹಾಕ್ಕೊಂಡು ದೇಹ ಒದ್ದೆ ಆಯ್ತು, ಜೀವ ಒದ್ದೆ ಆಗಲಿಲ್ಲ. ನಮ್ಮ ಪ್ರಾಣ ಪಕ್ಷಿ ಹಾರಿ ಹೋಯ್ತು ಅಂತಂದ್ರೆ ಒಳಗಿನ ಜೀವ ದೇಹದಿಂದ ಹೊರಗಡೆ ಬಂದ, ದೇಹ ಅಲ್ಲೇ ಬಿತ್ತು. ಹಾಗೆ ಜೀವನಿಗೆ ನಾಶ ಅಂತ ಅನ್ನೋದಿಲ್ಲ, ಅದು ನೆನಪಿರಬೇಕು. ಒಂದು ಇನ್ನೊಂದು, ಆಗಲೇ ನಾನು ನಿನ್ನೆ ನಾನು ಹೇಳಿದೆ, ಯಾವುದೇ ಒಬ್ಬ ಮನುಷ್ಯನಿಗೆ, ಎಲ್ಲರಿಗೂ ನರಕಗಳಿದೆ ಅಂತ ಯಾರು ಭಯ ಪಡೋದು ಬೇಡ. ಪುಣ್ಯವನ್ನ ಮಾಡಿದರೆ ಸ್ವರ್ಗ ಖಂಡಿತವಾಗಿಯೂ ಕೂಡ ಇದೆ. ನಾವು ಒಂದು ನೆನಪಿಟ್ಕೊಳ್ಬೇಕು, ಸ್ವರ್ಗ ಮೋಕ್ಷ ನರಕ ಅನ್ನುವ ಶಬ್ದಗಳನ್ನು ಕೇಳ್ತಾ ಇರ್ತೇವೆ. ಏನಿದು ಸ್ವರ್ಗ, ಏನಿದು ನರಕ, ಏನಿದು ಮೋಕ್ಷ, ಅದರ ಒಂದು ಕ್ಲಾರಿಟಿ ಕ್ಲಾರಿಫಿಕೇಶನ್ ನಮಗಿದ್ರೆ ಈ ನರಕಗಳ ಭಯ ನಮಗೆ ಆಗೋದಿಲ್ಲ. ಈ ನರಕ ಅಂದರೆ ಏನು, ಸ್ವರ್ಗ ಅಂದರೆ ಏನು, ಮೋಕ್ಷ ಅಂದರೆ ಏನು, ಅದನ್ನು ಇಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ನರಕ ಅಂತಂದರೆ ನಾವು ಮಾಡಿದ ಪಾಪಗಳಿಗೆ ಶಿಕ್ಷೆಯನ್ನು ಪನಿಷ್ಮೆಂಟ್ ಕೊಡುವ ಒಂದು ಪ್ಲೇಸ್, ಅದನ್ನು ನರಕ ಅಂತ ಕರೀತಾರೆ. ಆ ನರಕದಲ್ಲಿ ನಮಗೆ ಪನಿಷ್ಮೆಂಟ್ ಶಿಕ್ಷೆ ಕೊಡುವಂತಹ ವಿಭಾಗಗಳು 84 ಲಕ್ಷ ಇದೆ, 21 ದೊಡ್ಡ ದೊಡ್ಡ ನಗರಗಳು ಸಿಟಿಗಳಿದೆ, ಅಲ್ಲಿ ನಮಗೆ ಶಿಕ್ಷೆಗಳಾಗ್ತದೆ. 16 ಪಟ್ಟಣಗಳಿದೆ, ಅದರಲ್ಲಿ 21 ರೀತಿಯಾದ ನರಕಗಳು ಪ್ರಧಾನವಾದ ಶಿಕ್ಷೆಗಳಿದೆ. ನಾವು ಮಾಡಿದ ತಪ್ಪುಗಳಿಗೆ ಶಿಕ್ಷೆಯನ್ನು ಕೊಡುವ ಒಂದು ಪ್ಲೇಸ್ ನರಕ. ಈಗಿನ ಲೌಕಿಕ ಭಾಷೆಯನ್ನು ಹೇಳಬೇಕು ಅಂದರೆ ಯಾರು ತಪ್ಪು ಮಾಡ್ತಾರೋ ಅವರಿಗೆ ಪನಿಷ್ಮೆಂಟ್ ಕೊಡುವ ಜಾಗ ಯಾವುದು? ಪೊಲೀಸ್ ಸ್ಟೇಷನ್ ಅಲ್ವಾ? ನಮ್ಮ ಪಾಪಗಳನ್ನು ಮಾಡಿದವರಿಗೆ ಶಿಕ್ಷೆ ಕೊಡುವ ಒಂದು ಸ್ಟೇಷನ್ ನರಕ. ಸ್ವರ್ಗ ಅಂತಂದರೆ ನಮ್ಮ ಬಳಿಯಲ್ಲಿ ದುಡ್ಡಿದೆ, ನಾವು ಸ್ವಲ್ಪ ಎಂಜಾಯ್ ಮಾಡಬೇಕು, ಖುಷಿ ಪಡಬೇಕು, ನಮ್ಮ ಭೋಗದ ಲಾಲಸೆ ಜೀವನವನ್ನು ಕಳೀಬೇಕು, ನಾವು ಭೋಗವನ್ನು ಮಾಡಬೇಕು, ಮೋಜು ಮಸ್ತಿ ಮಜಾ ಮಾಡಬೇಕು ಅಂದರೆ ಯಾವ ಪ್ಲೇಸು? ಇವು ಇಂದಿನ ಲೌಕಿಕ ಸುಖಗಳನ್ನು ಕೊಡುವ ರೆಸಾರ್ಟ್ಗಳಿರ್ಬೋದು, ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳಿರ್ಬೋದು, ಅದೆಲ್ಲವೂ ಕೂಡ ಲೌಕಿಕ ಸುಖವನ್ನು ಈ ದೇಹಕ್ಕೆ ಕೊಡುವಂತಹ ಒಂದು ಪ್ಲೇಸ್. ಅದನ್ನು ನಾವು ಸ್ವರ್ಗ ಅಂತ ತಿಳ್ಕೊಂಡಿದ್ದೇವೆ, ಆದರೆ ಅದು ಸ್ವರ್ಗ ಅಲ್ಲ, ಮೇಲಿನ ಸ್ವರ್ಗ ಬೇರೆ ಇದೆ. ಸ್ವರ್ಗ ಅಂದರೆ ಏನರ್ಥ? ಸ್ವರ್ಗ ಅಂದರೆ ನಾವು ಈಗ ಹಣವನ್ನು, ನರಕ ಅಂದರೆ ತಪ್ಪು ಮಾಡಿದ್ದಕ್ಕೆ ಪನಿಷ್ಮೆಂಟ್ ಕೊಡೋ ಪೊಲೀಸ್ ಸ್ಟೇಷನ್ ಆಯಿತು. ಜಸ್ಟ್ ನಾನು ಎಕ್ಸಾಂಪಲ್ ಕೊಡ್ತಾ ಇದ್ದೇನೆ, ಇದನ್ನೇ ತಿಳ್ಕೊಳ್ಬೇಡಿ. ನರಕ ಇನ್ನು ಅನೇಕರು ಪೊಲೀಸರು ನಮ್ಮದು ನರಕ ಅಂತ ತಿಳ್ಕೊಳ್ಬೇಡಿ, ಶಿಕ್ಷೆಯನ್ನು ಕೊಡುವ ಸ್ಥಳ, ಆದ್ದರಿಂದ ದೃಷ್ಟಾಂತ ಕೊಟ್ಟದ್ದು. ಇನ್ನು ಸುಖವನ್ನು ಪಡುವ ಕೆಲವು ಸ್ಥಳಗಳಿದೆ, ಅದನ್ನೇ ಸುಖ ಅಂತ ನಾವು ತಿಳ್ಕೊಂಡಿದ್ದೇವೆ. ಈಗ ನಾವು ಒಂದು ಯಾವುದೋ ರೆಸಾರ್ಟ್ಗೆ ಹೋಗ್ತೇವೆ, ಅಲ್ಲಿ ನಾವು ಒಂದು 10,000 ರೂಪಾಯಿ ಕೊಟ್ವಿ, ನಮಗೆ ಎಲ್ಲ ಏನೇನು ನೋಡಬೇಕೋ, ಏನೇನು ಭೋಗ ಮಾಡಬೇಕೋ, ಸುಖ ಪಡಬೇಕೋ, ಅದೆಲ್ಲ ಸುಖ ಕೊಡ್ತಾರೆ. ಎಷ್ಟು ದಿವಸ? ನಮ್ಮ 10,000 ರೂಪಾಯಿ ಮುಗಿಯೋ ತನಕ ಮಾತ್ರ.
ಹತ್ತು ಸಾವಿರ ರೂಪಾಯಿ ಮುಗೀತೋ ಅಲ್ಲಿ ನಮ್ಮ ಸುಖ ಕಟ್ ಕ್ಲೋಸ್ ಮುಗಿದೋಯ್ತು ಮತ್ತೆ ನಾವು ನಮ್ಮ ಮನೆಗೆ ಬರಬೇಕು ಹೀಗಾಗಿ ನಮ್ಮ ಪುಣ್ಯ ಎಷ್ಟಿದೆ ನಾವು ಮಾಡಿದ ಪಾಪಗಳಿಗೆ ಶಿಕ್ಷೆ ಕೊಡುವ ಸ್ಥಳ ನರಕ ಪೊಲೀಸ್ ಸ್ಟೇಷನ್ ಇನ್ನು ನಾವು ಮಾಡಿದ ಪುಣ್ಯಕ್ಕೆ ಸರಿಯಾದ ಒಂದು ನಮ್ಮ ದುಡ್ಡಿಗೆ ಸರಿಯಾಗಿ ಸುಖವನ್ನು ಕೊಡುವ ಒಂದು ಸ್ಥಳ ನಮ್ಮ ಭೋಗದ ಹೋಟೆಲ್ ಇತ್ಯಾದಿಗಳು ಅದೆಲ್ಲವೂ ಕೂಡ ಸ್ವರ್ಗ ನಮ್ಮ ದುಡ್ಡು ಖಾಲಿ ಆಯ್ತೋ ನಮ್ಮನ್ನು ಹೊರಗಡೆ ಹಾಕ್ತಾರೆ ಇನ್ನು ಮೋಕ್ಷ ಅಂದರೆ ಭಗವಂತನ ಮನೆ ಮೋಕ್ಷ ಅಂತಂದರೆ ಭಗವಂತನ ಮನೆ ಅದು ಇಲ್ಲಿ ಲೋಕದಲ್ಲಿ ಎಲ್ಲಿಯೂ ಕೂಡ ಸಿಗದೇ ಇರತಕ್ಕಂತಹ ಸುಖ ಆ ಮೋಕ್ಷಕ್ಕೆ ಹೋಗಿಬಿಟ್ರೆ ನಾವು ಮತ್ತೆ ಮರಳಿ ಭೂಮಿಗೆ ಬರಲಿಕ್ಕೇನೆ ಇಲ್ಲ ಆ ಅದೇ ಎಂಡ್ ಮುಗಿದು ಹೋಯ್ತಷ್ಟೆ ಈ ನರಕಕ್ಕೆ ಹೋದರೂ ವಾಪಸ್ ಬರ್ಬೋದು ಸ್ವರ್ಗಕ್ಕೆ ಹೋದರೂ ವಾಪಸ್ ಬರ್ಬೋದು ಆದರೆ ಮೋಕ್ಷಕ್ಕೆ ಹೋದರೆ ಮರಳಿ ಬರಲಿಕ್ಕೆ ಇಲ್ಲವೇ ಇಲ್ಲ ಉದಾಹರಣೆಗೆ ಈಗೊಂದು ಮೊಬೈಲ್ ಎಲ್ಲರ ಹತ್ತಿರವೂ ಕೂಡ ಇದೆ ನಮ್ಮ ಬಳಿಯಲ್ಲಿ ಮೊಬೈಲೇ ಇಲ್ಲ ನಾನು ಒಂದು ವಿಚಾರವನ್ನು ಯಾರೋ 10 ಕಿಲೋಮೀಟರ್ ದೂರದಲ್ಲಿದ್ದವ್ರಿಗೆ ಹೇಳಬೇಕು ನನಗೆ ಎಲ್ಲ ಕಡೆ ಕತ್ತಲು ಇಲ್ಲಿಂದ ನಾನು ನಡ್ಕೊಂಡು ಹೋಗಬೇಕು ದಾರಿಯಲ್ಲಿ ಎಡುತ್ತೇನೆ ಬೀಳ್ತೇನೆ ಏನೇನೋ ಮಾಡ್ತೇನೆ ನೋಡಿ ನಮ್ಮ ಬಳಿಯಲ್ಲಿ ಮೊಬೈಲ್ ಇಲ್ಲ ಅಂತ ಅನ್ನೋದೇ ಒಂದು ನರಕ ಅದು ಇದ್ದಿದ್ರೆ ನಾವು ಮಾತಾಡಿಬಿಡ್ತಾ ಇದ್ವಿ ನಾವು ಒಂದು ವಿಚಾರವನ್ನು ಆ ಇನ್ನೊಬ್ಬ ವ್ಯಕ್ತಿಗೆ ಮುಟ್ಟಿಸಬೇಕಾದ್ರೆ 10 ಕಿಲೋಮೀಟರ್ ಕತ್ತಲೆಯಲ್ಲಿ ನಡ್ಕೊಂಡು ಹೋಗಬೇಕಾದ್ರೆ ಪ್ರಾಣಿಗಳು ನಾಯಿಗಳೆಲ್ಲ ಬಂದು ಕಚ್ಚುತ್ತವೆ ತೆಗ್ಗಿನಲ್ಲಿ ಬೀಳ್ತೇವೆ ಹೇಳ್ತೇವೆ ಇದೇ ನರಕ ಆಯ್ತಾ ಮೊಬೈಲ್ ಇಲ್ಲದೇ ಇರೋದೇ ನರಕ ಮೊಬೈಲ್ ನಮ್ಮ ಹತ್ರ ಇದೆ ನಮ್ಮ ಅದರಲ್ಲಿ ನಮ್ಮ ಕರೆನ್ಸಿ ಎಷ್ಟಿದೆ 10 ರೂಪಾಯಿ ಇದೆ ಅಥವಾ 1 ರೂಪಾಯಿ ಇದೆ ಯಾರದೋ ಬಳಿಯಲ್ಲಿ ನಾನು ಮಾತನಾಡಬೇಕು ಹಲೋ ನಾನು ಬರ್ತಾ ಇದ್ದೇನೆ ನೋಡಿ 10 ಕಿಲೋಮೀಟರ್ ಇದೆ ನಿಮ್ಮನೆಗೆ ನಾಳೆ ನಾವು ನೀವು ಭೇಟಿ ಅಂತಂತಾನೆ ಆ 2 ರೂಪಾಯಿ 10 ರೂಪಾಯಿ ಖಾಲಿ ಆಯಿತು 10 ರೂಪಾಯಿ ಮುಗಿದ ಕೂಡಲೇ ಫೋನ್ ಕಟ್ ಅಲ್ವಾ ಸ್ವರ್ಗ ಅಂದರೆ ಅದೇ ನಾವು ಗಳಿಸಿದ ಪುಣ್ಯ ಅನ್ನದಾನ ಮಾಡಿದ್ದಿರ್ಬೋದು ಪರೋಪಕಾರ ಮಾಡಿದ್ದಿರ್ಬೋದು ಹೋಮ ಹವನ ಮಾಡಿದ್ದಿರ್ಬೋದು ಇನ್ನೊಬ್ಬರಿಗೆ ಕಷ್ಟದವರಿಗೆ ಸಹಾಯ ಮಾಡಿದ್ದಿರ್ಬೋದು ಅದೆಲ್ಲ ನಮ್ಮ ಮೊಬೈಲ್ ಒಳಗಿದ್ದ ಕರೆನ್ಸಿ ಇದ್ದ ಹಾಗೆ ಪುಣ್ಯ ಆ ಕರೆನ್ಸಿ ಖಾಲಿ ಆಯಿತೋ ನಾವು ಸ್ವರ್ಗದಿಂದ ಭೂಮಿಗೆ ಮತ್ತೆ ಬೀಳಬೇಕು ಮತ್ತೆ ನಾವು ಅಲ್ಲಿರಲಿಕ್ಕಿಲ್ಲ ಆ ನಮ್ಮ ಕರೆನ್ಸಿ ಎಷ್ಟಿತ್ತೋ ಆ ಒಂದು ಸಮಯದ ಪರಿಧಿ ಆ ಡ್ಯುರೇಷನ್ನಲ್ಲಿ ಮಾತ್ರ ನಾವು ಮಾತನಾಡ್ಬೋದು ಮುಂದೆ ನಮಗಿಲ್ಲ ಭೂಮಿಗೆ ಬೀಳ್ತೇವೆ ಕ್ಷೀಣೆ ಪುಣ್ಯೆ ಮರ್ತ್ಯಲೋಕಂ ವಿಶಂತಿ ಭೂಮಿಗೆ ಬಂದು ಬೀಳ್ತಾನೆ ಹಾಗಾದರೆ ಮೋಕ್ಷ ಅಂದ್ರೇನು ಈ ಕಾರ್ಪೊರೇಟರ್ ಸಿಮ್ ಅಂತ ಇರ್ತದೆ ಅಲ್ಲಿ ಎಷ್ಟು ಬೇಕಾದರೂ ಮಾತನಾಡ್ಬೋದು ನೀವು ಮಾತನಾಡ್ತಾನೇ ಇರ್ಬೋದು ಅದು ಕಟ್ಟೇ ಆಗೋದಿಲ್ಲ ಅದೇ ಮೋಕ್ಷ ನಿರಂತರವಾದ ಸುಖವನ್ನು ಕೊಡುವ ಸ್ಥಳ ಯಾವುದು ಅಂತಂದರೆ ಮೋಕ್ಷ ನಾವು ಯಾವುದನ್ನು ಆಯ್ಕೆ ಮಾಡಿಕೊಳ್ಬೇಕು ನರಕ ಅಂತಂದರೆ ಗೊತ್ತಾಯಿತು ಮೊಬೈಲ್ ಇಲ್ಲದೆ ಇರೋದೇ ಒಂದು ನರಕ ಅದು ಬೇಕಾ ಅಥವಾ ಸ್ವಲ್ಪ ಮಾತ್ರ ಕರೆನ್ಸಿ ಇದೆ ಚೂರು ಮಾತಾಡುವಾಗ ಕಟ್ಟಾಗಿ ಮತ್ತೆ ನಾವು ಭೂಮಿಗೆ ಬಂದು ಬೀಳ್ತೇವೆ ಸ್ವರ್ಗ ಬೇಕಾ ಅಥವಾ ನಿರಂತರವಾದ ಸುಖದ ಮೋಕ್ಷ ಬೇಕಾ ನೀವೇ ಆಯ್ಕೆ ಮಾಡಿಕೊಳ್ಳಿ ಆದ್ದರಿಂದ ಸ್ವರ್ಗ ಮೋಕ್ಷ ನರಕ ಅಂದರೆ ನರಕ ಅಂದರೆ ನಾವು ಮಾಡಿದ ಪಾಪಗಳಿಗೆ ಶಿಕ್ಷೆ ಕೊಡುವ ಒಂದು ಪ್ಲೇಸನ್ನು ನರಕ ಅಂತಾರೆ ನಾವು ಗಳಿಸಿದ ಪುಣ್ಯಕ್ಕೆ ಸುಖವನ್ನು ಕೊಡುವ ಒಂದು ಪ್ಲೇಸನ್ನು ಸ್ವರ್ಗ ಅಂತಾರೆ ಆ ಮಹಾವಿಷ್ಣು ವಾಸ ಮಾಡುವ ಆ ಮಂದಿರ ವೈಕುಂಠ ಶ್ವೇತದ್ವೀಪ ಅನಂತಾಸನ ವೈಕುಂಠ ಅಂತ ಮೂರಿದೆ ಅದರಲ್ಲಿ ವೈಕುಂಠದ ಒಳಗಡೆ ಮಹಾವಿಷ್ಣು ಅಯೋಧ್ಯ ಅನ್ನುವ ಮಂದಿರದಲ್ಲಿ ಇದ್ದಾನೆ ಆ ಮಂದಿರದ ಒಳಗಡೆ ನಾವು ದೇವರ ಜೊತೆಯಲ್ಲಿ ಸಾಲೋಕ್ಯ ಸಾರೂಪ್ಯ ಸಾಮೀಪ್ಯ ಸಾಯುಜ್ಯ ಅನ್ನುವ ಸುಖವನ್ನು ಪಡೆಯುತ್ತೇವೆ ಆ ಒಂದು ಸ್ಥಳವನ್ನು ಮೋಕ್ಷ ಅಂತಾರೆ ಹೀಗಾಗಿ ನಾವು ಮೋಕ್ಷ ಅಂತಂದರೆ ಮುಕ್ತಿ ನೈಜ ಸುಖ ಅನುಭೂತಿ ನಮ್ಮ ನಿಜ ಸುಖದ ಅನುಭವ ಅದನ್ನೇ ಮೋಕ್ಷ ಅಂತ ಹೇಳ್ತಾರೆ ಈಗ ಒಂದು ಮೈಸೂರು ಪಾಕನ್ನು
ಎದುರುಗಡೆ ಇಟ್ಟಾಗ ಅದರ ಬಗ್ಗೆ ನಾವು 10 ನಿಮಿಷ ಲೆಕ್ಚರರ್ ಕೊಟ್ಟರು ನಮಗದು ಗೊತ್ತಾಗೋದಿಲ್ಲ. ನೋಡಿದಾಗಲೂ ನಮಗದರ ಬಗ್ಗೆ ರುಚಿ ಗೊತ್ತಿಲ್ಲ. ಅದು ದೇಹದ ಹೊಟ್ಟೆ ಒಳಗಡೆ ಹೋದ ಮೇಲೂ ರುಚಿ ಗೊತ್ತಿಲ್ಲ. ನಮ್ಮ ನಾಲಿಗೆ ಮೇಲೆ 2 ನಿಮಿಷ ಇದ್ದಾಗ ನಮ್ಮ ತಲೆಗೊಂದು ಮೆಸೇಜ್ ಹೋಗ್ತದೆ, ನಾನು ಮೈಸೂರು ಪಾಕ್ ತಿಂದೆ ಅಂತ. ಆ ರೀತಿಯ ಅದೇ ನಿಜ ಸುಖದ ಅನುಭವ. ಆ ರೀತಿಯಾದ ಸುಖ ನಿರಂತರ ಎನಿ ಟೈಮ್ ಇರುವ ಪ್ಲೇಸ್ ಯಾವುದು ಅಂದರೆ ಮೋಕ್ಷ. ಹೀಗೆ ಅದನ್ನು ಕೇವಲ ದೃಷ್ಟಾಂತಗಳನ್ನು ಕೊಟ್ಟಿದ್ದೇನಷ್ಟೇ. ಮನುಷ್ಯ ತಾನು ಮಾಡಿದ ಪುಣ್ಯ ಮತ್ತು ಪಾಪ ಅದಕ್ಕೆ ಅನುಗುಣವಾಗಿ ಶಿಕ್ಷೆಗಳನ್ನು ಅನುಭವಿಸಲೇಬೇಕು. ಈಗ ನರಕದಲ್ಲಿ ಅನೇಕ ನರಕಗಳಿದೆ. ನಾನು ಆವಾಗಲೇ ಹೇಳಿದೆ, ತಾಮಿಸ್ರ ಕತ್ತಲು, ಅಂಧತಾಮಿಸ್ರ, ತಮಸ್ಸಿನ ಉಂಡೆಗಳೆಲ್ಲ ಇರ್ತದೆ, ಅದನ್ನೆಲ್ಲ ಛೇದನೆ ಭೇದನೆ ಮಾಡಿಕೊಂಡು ನಾವು ಹೋಗಬೇಕು. ಇಂದು ತಾಮಿಸ್ರ, ಅಂಧತಾಮಿಸ್ರ, ಲೋಹ ಶಂಕು, ರೌರವ, ಕುಡ್ಮಲ, ಕಾಲಸೂತ್ರಕ, ಪೂತಿಮೃತ್ತಿಕ, ಮಹಾನಿರಯ, ಲೋಹಿತೋದ, ಸಂಪ್ರತಾಪನ, ಅವೀಚಿ, ಅಂಧತಾಮಿಸ್ರ, ಕುಂಭಿಪಾಕ, ಇದೆಲ್ಲ ನರಕಗಳ ಹೆಸರಿದು. ಹಸಿಪತ್ರವನ, ಒಂದು ದೊಡ್ಡ ಮರ. ಹಸಿ ಅಂತಂದರೆ ಈ ಚೂರಿ, ಚಾಕು, ಕತ್ತಿ, ಗುರಾಣಿ ಅದರದ್ದ ಒಂದು ದೊಡ್ಡ ಟ್ರೀ ಮರ. ಅದರಲ್ಲಿ ತಲೆ ಕೆಳಗಾಗಿ ಮಲಗಿಸ್ತಾ ಕಟ್ತಾರೆ, ಒನಕೆ ತಗೊಂಡು ಹೊಡಿತಾರೆ. ಈ ಎತ್ತುಗಳನ್ನು ಹೊಲದಲ್ಲಿ ಉಳುವಾಗ ಅವುಗಳ ಹೆಗಲ ಮೇಲೆ ಹೇಗೆ ನೊಗವನ್ನು ಇಟ್ಟು ಹೊಲವನ್ನು ಉಳಿಸ್ತಾರೋ ಆ ರೀತಿಯಾದ ಶಿಕ್ಷೆಯನ್ನು ಕೊಡ್ತಾರೆ. ಅಂಗಾಂಗಗಳನ್ನು ಗರಗಸದಿಂದ ಕೊಯ್ತಾರೆ. ನೋಡಬಾರದ ದೃಶ್ಯಗಳನ್ನು ನೋಡಿದ್ದಕ್ಕೆ ಕಣ್ಣಿನಲ್ಲಿ ಕಾದ ಸೀಸವನ್ನು ಹಾಕ್ತಾರೆ, ಕಿವಿಯಲ್ಲಿ ಆ ಸೀಸವನ್ನು ಹೊಯ್ತಾರೆ. ಕಣ್ಣುಗಳಿಗೆ ಪ್ರಾಣಿ ಪಕ್ಷಿ ಪಕ್ಷಿಗಳು ಬಂದು ಗುಕ್ತಾ ಇದ್ದಾವೆ. ದೊಡ್ಡ ಬಾಣಲೆಯಲ್ಲಿ ಎಣ್ಣೆಯನ್ನು ಇಟ್ಟು ಯಾವ ರೀತಿಯಾದ ಬೋಂಡಾ ಮೊದಲಾದವುಗಳನ್ನು ಕರೀತಾರೋ, ಕಡುಬು ಮೊದಲಾದವುಗಳನ್ನು ಕರೀತಾರೋ ಹಾಗೆ ಬಾಣಲೆಯಲ್ಲಿ ಆ ಜೀವನನ್ನು ಕರೀತಾ ಇದ್ದಾರೆ. ಇನ್ನು ಕ್ರಿಮಿ ಭೋಜನ, ಎಲ್ಲ ಕ್ರಿಮಿಗಳನ್ನೇ ಆಹಾರವನ್ನಾಗಿ ಹಾಕಿ ಅವನಿಗೆ ತಿನ್ನಿಸ್ತಾ ಇದ್ದಾರೆ. ಹೀಗೆ ಇನ್ನು ಮಾಡಬಾರದ ಕೆಲಸಗಳನ್ನು ಏನೇನು ಮಾಡಿರ್ತೇವೆ ಆ ಎಲ್ಲ ಪಾಪಗಳಿಗೂ ಕೂಡ ಶಿಕ್ಷೆಯನ್ನು ಅಲ್ಲಿ ಯಮ ಅಪ್ಪಣೆ ಮಾಡಿರ್ತಾನೆ. ಆ ಎಲ್ಲ ಶಿಕ್ಷೆಗಳನ್ನು ಕೂಡ ಅಲ್ಲಿ ಕೊಡುವಂತಹ ಒಂದು ಸ್ಥಳ ಅದೇ ನರಕ. ಆ ನರಕದಲ್ಲಿ ಇವನು ಬೇಡಿಕೊಳ್ತಾನೆ, ಅಯ್ಯೋ ನಾನೇನು ತಪ್ಪು ಮಾಡಿಲ್ಲ, ದಯಮಾಡಿ ಕ್ಷಮಿಸಿಬಿಡಿ ಅಂದರೆ ಆ ಯಮದೂತರು ಹೇಳ್ತಾರಂತೆ, ಇಲ್ಲ ನಾವು ನಿನಗೇನಾದರೂ ಶಿಕ್ಷೆ ಕೊಡಲಿಲ್ಲ ಅಂತಾದರೆ ಯಮ ನಮಗೆ ಶಿಕ್ಷೆ ಕೊಡ್ತಾನೆ ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ, ಯಾವತ್ತೂ ಕೂಡ ನಾವು ಇನ್ನೊಬ್ಬರಿಗೆ ಮಾಡಿದ ಪಾಪಗಳು, ಇನ್ನೊಬ್ಬರಿಗೆ ಮಾಡಿದ ಅನ್ಯಾಯ, ಇನ್ನೊಬ್ಬರ ಸಂಪತ್ತನ್ನು ಏನು ಅಪಹಾರ ಮಾಡಿರ್ತೇವೆ ಆ ಸಂಪತ್ತಿನ ಅಪಹಾರ, ಅದೆಲ್ಲವೂ ಕೂಡ ನಮ್ಮ ಜೊತೆಯಲ್ಲಿ ಪ್ರಾರಬ್ಧ ರೂಪದಲ್ಲಿ ಇರ್ತದೆ. ಪ್ರಾರಬ್ಧ ಕರ್ಮಗಳು ಅಂತ ಹೇಳ್ತಾರೆ. ಆ ಪ್ರಾರಬ್ಧ ಕರ್ಮಗಳಿಗೆ ಅನುಗುಣವಾಗಿ ನಾವು ಶಿಕ್ಷೆಗಳನ್ನು ಅನುಭವಿಸಲೇಬೇಕು. ಇದು ಕೇವಲ ಒಂದು ಜನ್ಮದಿಂದ ಬಂದ ಪ್ರಾರಬ್ಧ ಕರ್ಮಗಳು ಇರೋದಿಲ್ಲ. ಜನ್ಮ ಜನ್ಮಾಂತರದಿಂದ ನಾವು ಎಲ್ಲವನ್ನು ಸ್ಟಾಕ್ ಮಾಡಿಕೊಂಡು ಬಂದಿರ್ತೇವೆ. ಈಗ ನಾವು ಉದಾಹರಣೆಗೆ ಇದರಲ್ಲಿ ಇದೊಂದು ಶಾಸ್ತ್ರದ ವಿಚಾರ ವಾಸ್ತವಿಕವಾಗಿ ತಿಳ್ಕೊಳ್ಬೇಕು. ನಾವೆಲ್ಲ ಬಾಯಿ ಮಾತಲ್ಲಿ ವೇದಾಂತವನ್ನು ಮಾತಾಡ್ತೇವೆ. ಏನು ಸಂಚಿತ, ಆಗಾಮಿನಿ, ಪ್ರಾರಬ್ಧ ಅಂತ ಮೂರನ್ನು ಬಳಸ್ತೇವೆ. ನಾವಂತೇವೆ ಏನು ಪ್ರಾರಬ್ಧನೋ ಅವರು ಬಂದರು ಅಂತ. ನಾವು ಸಂಚಿತ ಪಾಪಗಳು ಅಂತ ಹೇಳ್ತೇವೆ. ಸಂಚಿತಾದಿ ಪಾಪಗಳು, ಕಿಂಚಿತಾದಿ ಪೀಡೆಗಳು ಮುಂಚಿತಾಗಿ ಕಳೆಯಬೇಕೋ ಸ್ವಾಮಿ ಅಚ್ಯುತ ಅಂತೇವೆ. ಅಲ್ಲ, ಈ ಸಂಚಿತ, ಪ್ರಾರಬ್ಧ, ಆಗಾಮಿನಿ ಅಂದರೆ ಏನು? ಸಂಚಿತ ಕರ್ಮಗಳು ಅಂದರೆ ಪ್ರೆಸೆಂಟ್ ನಾವು ಮಾಡುವಂತಹ ಪಾಪಗಳು, ಆಗಾಮಿನಿ ಅಂದರೆ ಮುಂದೆ ಮಾಡುವ ಪಾಪಗಳು, ಪ್ರಾರಬ್ಧ ಅಂತಂದರೆ ಹಿಂದೆ ಮಾಡಿದ ಪಾಪಗಳು. ಇದನ್ನು ಮೂರು ನಾವು ತಿಳ್ಕೊಳ್ಬೇಕು. ಪ್ರಾರಬ್ಧ ಕರ್ಮಗಳು ಅಂದರೆ ಈಗ ನಾವು ಎಲ್ಲಿಯೋ ಯಾವುದೋ ಊರಿಗೆ ಹೋಗಿರ್ತೇವೆ, ತಿರುಪತಿಗೆ ಹೋಗಿರ್ತೇವೆ. ಅಲ್ಲಿ ನಾವು ಒಂದು ಅಡುಗೆ ಮಾಡಿಕೊಳ್ಬೇಕು. ನಮ್ಮ ಸ್ಟೌವ್ ಇದೆ, ಒಲೆ ಇದೆ, ಪಾತ್ರೆಗಳಿದೆ, ಎಲ್ಲ ಐಟಮ್ಸ್ಗಳಿದೆ, ಎಲ್ಲ ದಿನಸಿ ಪದಾರ್ಥಗಳಿದೆ. ಸರಿ, ಅಲ್ಲಿ ಅಡುಗೆ ಮಾಡಿಕೊಂಡ್ವಿ.
ಎಲ್ಲ ಉಪ್ಪು ಮೆಣಸಿನಕಾಯಿ ಎಲ್ಲ ಹಾಕಿ ಅಡುಗೆ ಆಯಿತು, ಎಲ್ಲ ಮುಗೀತು. ಅಲ್ಲಿ ವಾಪಸ್ ಬರುವಾಗ ಸ್ವಲ್ಪ ಮೆಣಸಿನಕಾಯಿ ಉಳಿದಿದೆ, ಚೂರು ಉಪ್ಪು ಉಳಿದಿದೆ. ನಾವೇನಂತೇವೆ, ಏ ಅದಲ್ಲೇ ಇದ್ಬಿಡ್ಲಿ, ಬಿಡು ಬಿಡು ಹೋಗಲಿ ಅಂತೇವೆ. ಅದು ಸಂಚಿತ. ಇಲ್ಲೇ ಅಡಿಗೆಯನ್ನು ಮಾಡಿ ಉಳಿದ ಪದಾರ್ಥವನ್ನು ಇಲ್ಲೇ ಬಿಟ್ಟು ಹೋಗೋದು ಸಂಚಿತ. ಪ್ರಾರಬ್ಧ ಅಂದ್ರೇನು, ಅಲ್ಲೇ ಒಂದು ನಾಲ್ಕು ಗೋಡಂಬಿ ದ್ರಾಕ್ಷಿ ಬಾದಾಮಿ ಎಲ್ಲ ಉಳಿತು. ಹಾಗಾದ್ರೆ ಅದನ್ನೇನು ಮಾಡಬೇಕು, ಏ ಅದು ನಾಳೆ ಅಡಿಗೆಗೆ ಬರ್ತದೆ ಊರಿಗೆ ತೊಗೊಂಡು ಹೋಗೋಣ ಅಂತ ಒಂದು ಪೇಪರಲ್ಲಿ ಕವರಲ್ಲಿ ಹಾಕ್ಕೊಂಡು ಬರ್ತೇವೆ. ನೋಡಿ, ಅಲ್ಲಿಗೆ ತಿರುಪತಿಗೆ ಹೋದರೂ ಕೂಡ ನಮ್ಮ ಪದಾರ್ಥವನ್ನು ಮರಳಿ ನಾವು ತಂದರೆ ಅದು ಪ್ರಾರಬ್ಧ. ಅಲ್ಲಿಯೇ ಅದನ್ನು ಉಪಯೋಗಿಸಿ ಅಲ್ಲಿಯೇ ಬಿಟ್ಟು ಬಂದರೆ ಸಂಚಿತ. ಆಗಾಮಿನಿ ಅಂದರೆ ಮುಂದೆ ಮಾಡುವಂಥ ಪಾಪಗಳು. ಹೀಗೆ ಪ್ರಾರಬ್ಧ ಅಂತಂದರೆ ಜನ್ಮ ಜನ್ಮಾಂತರಗಳಿಂದ ನಮ್ಮ ಪುಣ್ಯ ಪಾಪಗಳನ್ನು ಸ್ಟಾಕನ್ನು ನೆಕ್ಸ್ಟ್ ಜನ್ರೇಷನ್ಗೂ ನಾವು ಮುಂದಿನ ದೇಹಕ್ಕೂ ತಗೊಂಡು ಹೋಗೋದು ಪ್ರಾರಬ್ಧ. ಇಲ್ಲಿಯೇ ಭೋಗಿಸಿ ಇಲ್ಲಿಯೇ ಪಾಪ ಮಾಡಿ ಇಲ್ಲಿಯೇ ಬಿಟ್ಟು ಹೋಗೋದು ಇದು ಸಂಚಿತ. ಆಗಾಮಿನಿ ಅಂದರೆ ಮುಂದೆ ಮಾಡುವಂಥ ಪಾಪ ಪುಣ್ಯಗಳು. ಹೀಗೆ ನಾವು ಮಾಡಿದ ಪ್ರಾರಬ್ಧಗಳಿಗನುಗುಣವಾಗಿ ಶಿಕ್ಷೆಗಳನ್ನು ಪ್ರತಿಯೊಬ್ಬ ಮನುಷ್ಯ ಅನುಭವಿಸಲೇಬೇಕು. ಅದರಲ್ಲಿ ಉಪಾಯವೇ ಇಲ್ಲ. ಇನ್ನೊಬ್ಬರ ಆಸ್ತಿಪಾಸ್ತಿಗಳನ್ನು ಇನ್ನೊಬ್ಬರ ಸಂಪತ್ತನ್ನು ಕದ್ದಿದ್ರೆ, ಅದರಲ್ಲಿಯೂ ದೇವರದ್ದು ಬ್ರಾಹ್ಮಣರದ್ದು ಕದ್ದಿದ್ರೆ, ಅವನಿಗೆ ರಿಯಾಯಿತಿಯೇ ಇಲ್ಲ, ಅವನಿಗೆ ಶಿಕ್ಷೆ ಇದ್ದೇ ಇದೆ. ಯಾಕೆ ಅಂದರೆ ಇಲ್ಲಿ ಗರುಡ ಪುರಾಣದಲ್ಲಿ ಒಂದು ಮಾತು ಹೇಳ್ತಾನೆ, ಏನಂತ, ಲೋಹಚೂರ್ಣಾದ್ ಅಶ್ವಚೂರ್ಣಾತ್ ಈ ಬೇಕಾ ಜರಯಿಷ್ಯತೆ ನರಹ, ಕಬ್ಬಿಣದ ಪುಡಿ ಕಲ್ಲಿನ ಪುಡಿ ಬೇಕಾದರೆ ಅದು ಜೀರ್ಣ ಮಾಡ್ಕೊಳ್ಬೋದಂತೆ ಮನುಷ್ಯ ತಿಂದು. ಆದರೆ ದೇವರ ಸಂಪತ್ತನ್ನು ಬ್ರಾಹ್ಮಣರ ಸಂಪತ್ತನ್ನು ಅಪಹಾರ ಮಾಡಿದರೆ ಅದರಿಂದ ಅವನಿಗೆ ಉಳಿಗಾಲವೇ ಇಲ್ಲ, ಅದು ಜೀರ್ಣ ಆಗೋದೇ ಇಲ್ಲ. ಅದಕ್ಕೆ ದೇವಸ್ವ ಬ್ರಹ್ಮಸ್ವವನ್ನು ಯಾವತ್ತೂ ನಾವು ಭೋಗಿಸಬಾರ್ದು ಅಂತ ಹೇಳ್ತಾರೆ. ಹೀಗೆ ಅನೇಕ ಶಿಕ್ಷೆಗಳನ್ನು ಆ ಯಮದೂತರು ಕೊಡ್ತಾ ಇದ್ದಾರೆ. ಕೇಚಿತ್ ಘೃತಮಯೇ ಪಾಕೆ ಕೇಚಿತ್ ಪ್ರಜ್ವಲಮಾನೈಸ್ತು ಸಾಂಗಾರೈ ಪರಿತೋ ವೃಷಂ ಉಲ್ಮಕೈರ್ ವೇಷ್ಟಯಿತ್ವಾ ಜದ್ಮಾಯಂತೆ ಲೋಹಪಿಂಡವತ್. ಅವನನ್ನು ಆ ಕಬ್ಬಿಣದ ಗುಂಡುಗಳನ್ನು ಅವನ ಮೇಲೆ ಹಾಕ್ತಾರೆ. ಅರ್ಧ ಖಾತ್ವಾ ಭೂಮಿಯಲ್ಲಿ ಅವನನ್ನು ತಗ್ಗು ತೋಡಿ ಒಳಗಡೆ ಕುತ್ತಿಗೆ ತನಕ ಮಣ್ಣಿನಲ್ಲಿ ಅವನನ್ನು ಹೂತು ಕಣ್ಣುಗಳಿಗೆ ಬಾಣವನ್ನು ಬಿಡ್ತಾರೆ. ಆಮೇಲೆ ಒನಕೆಯಿಂದ ಹೊಡಿತಾರೆ ಅವನನ್ನು. ಕಿವಿಯಲ್ಲಿ ಸೀಸಾದಿಗಳನ್ನೆಲ್ಲ ಹಾಕ್ತಾರೆ. ಈ ರೀತಿಯಾದ ಶಿಕ್ಷೆಗಳನ್ನು ಅಲ್ಲಿ ಕೊಡ್ತಾರೆ. ಹೀಗೆ ಇದ್ದಾಗ ಇಲ್ಲಿ ಕೆಲವರು ಅನೇಕ ಸಾಲವನ್ನು ಮಾಡಿಕೊಂಡು ಕೊಡ್ತೇನೆ ಕೊಡ್ತೇನೆ ಅಂತ ಹೇಳಿ ಆತ್ಮಹತ್ಯೆಯನ್ನು ಮಾಡಿಕೊಂಡು ಪ್ರಾಣ ಬಿಟ್ಬಿಡ್ತಾರೆ. ಇಲ್ಲಿ ಸಾಲ ಮಾಡಿದವರು ಕೊಟ್ಟವರು ಇಬ್ಬರೂ ಕೂಡ ಅಲ್ಲಿ ಯಮಲೋಕದಲ್ಲಿ ಭೇಟಿಯಾಗ್ತಾರಂತೆ. ಆಗ ಯಮ ಅವನ ಏನೇನು ಸಾಲ ಮಾಡಿದ್ನೋ ಅವನ ಬಳಿಯಲ್ಲಿ ದುಡ್ಡಿಲ್ಲ, ಎಲ್ಲವೂ ಕೂಡ ಇಲ್ಲೇ ಇರ್ತದೆ, ಎಲ್ಲ ಹಾಗೆ ಹೋಗಿರ್ತಾನೆ. ಅವನ ಯಾತನಾ ದೇಹವನ್ನು ಕತ್ತರಿಸಿ ಅದರ ಒಳಗಿನ ಮಾಂಸಖಂಡಗಳನ್ನು ತೂಕಕ್ಕೆ ಹಾಕಿ ಆ ಯಾರಿಗೆ ಸಾಲ ಕೊಡಬೇಕೋ ಆ ಋಣವನ್ನು ಅಲ್ಲಿ ತೀರಿಸ್ತಾರಂತೆ. ಹೀಗಾಗಿ ಇವತ್ತು ಋಣವ ಕೊಟ್ಟವರುಂಟು, ಋಣ ಮಾಡಿದವರುಂಟು, ಅನೇಕರು ಸಾಲ ಕೊಟ್ಟವರು ಇದ್ದಾರೆ, ತಗೊಂಡವರು ಇದ್ದಾರೆ. ಆದರೆ ಇಲ್ಲಿಗೆ ನಮ್ಮ ಋಣ ಮುಗೀತು ಅಂತ ಇಲ್ಲ. ಯಾಕೆ ಅಂದರೆ ಉಪನಿಷತ್ತುಗಳು ಹೇಳ್ತಾ ಇದೆ, ಜಾಯಮಾನೋ ಹವೈ ಬ್ರಾಹ್ಮಣ ತ್ರಿಭಿರ್ಣವಾ ಜಾಯತೆ. ಹುಟ್ಟುವಾಗ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಮೂರು ಋಣಗಳಿಂದ ಹುಟ್ಟುತ್ತಾನಂತೆ. ದೇವಋಣ, ಋಷಿ ಋಣ, ಪಿತೃಗಳ ಋಣ ಅಂತ. ಯಜ್ಞೇನ ದೇವೇಭ್ಯಃ ಹೋಮ ಹವನಗಳನ್ನು ಮಾಡುವುದರ ಮುಖಾಂತರ ದೇವತೆಗಳ ಋಣವನ್ನು ತೀರಿಸಬೇಕಂತೆ. ಅದೇ ರೀತಿಯಾಗಿ ಋಷಿಗಳ ಋಣವನ್ನು ತರ್ಪಣಾದಿಗಳನ್ನು ಕೊಟ್ಟು ಬ್ರಹ್ಮಯಜ್ಞವನ್ನು ಮಾಡಿ ತೀರಿಸಿಕೊಳ್ಬೇಕು. ಪಿತೃಗಳ ಋಣವನ್ನು ಜೀವಿತೋ ವಾಕ್ಯಕರಣಾತ್ ಬದುಕಿದಾಗ ಅವರ ಮಾತುಗಳನ್ನು ಕೇಳಬೇಕಂತೆ. ಗಯಾಯಾಮ್ ಪಿಂಡದಾನೇಚ ಆ ಗಯಾ ಕ್ಷೇತ್ರಕ್ಕೆ ಹೋಗಿ ಪಿಂಡ ಪ್ರದಾನವನ್ನು ಒಮ್ಮೆಯಾದರೂ ಮಾಡಿ ಬರಬೇಕು. ಆಮೇಲೆ ಪ್ರತ್ಯಬ್ಧಂ ಭೂರಿ ಭೋಜನಾತ್ ಪ್ರತಿ ವರ್ಷಕ್ಕೆ ಒಮ್ಮೆ
ಶ್ರಾದ್ದವನ್ನು ಮಾಡಿ ಅವರ ಪಿತೃಗಳ ಋಣವನ್ನು ತೀರಿಸಿಕೊಳ್ಬೇಕು. ಹೀಗೆ ಬದುಕಿದ್ದಾಗ ಅವರು ಮಾತು ಕೇಳಬೇಕು, ವರ್ಷಕ್ಕೊಮ್ಮೆ ಶ್ರಾದ್ದ ಮಾಡಬೇಕು, ಆ ಗಯಾ ಕ್ಷೇತ್ರಕ್ಕೋಗಿ ಒಮ್ಮೆ ಶ್ರಾದ್ದ ಮಾಡಿಕೊಂಡು ಬರಬೇಕು. ಈ ತ್ರಿಭಿಹಿ ಪುತ್ರಸ್ಯ ಪುತ್ರಧಾ, ಈ ಮೂರನ್ನು ಮಾಡಿದರೆ ಅವನನ್ನು ಮಗ ಅಂತ ಕರೀತಾರಂತೆ. ಇವತ್ತು ಬದುಕಿದ್ದಾಗ ಅಪ್ಪ ಅಮ್ಮನಿಗೆ ನಿಮಗೇನೂ ಗೊತ್ತಾಗೋದಿಲ್ಲ ಅಂತ ಬೈತಾ ಇರ್ತಾರೆ, ಅವರ ಮಾತುಗಳನ್ನು ನಡೆಸೋದಿಲ್ಲ. ಸತ್ತ ಮೇಲೆ ವರ್ಷಕ್ಕೆ ಒಂದು ಶ್ರಾದ್ದವನ್ನು ಹಾಕೋದಿಲ್ಲ. ಏ ನಾನು ಬದರಿಗೆ ಹೋಗಿ ಮಾಡ್ಕೊಂಡು ಬಂದಿದ್ದೇನೆ, ಬದರಿಗೆ ಕಾಶಿಗೆ ಗಯಾಕ್ಕೆ 100 ಬಾರಿ ಹೋಗಿ ಶ್ರಾದ್ದ ಮಾಡ್ಕೊಂಡು ಬನ್ನಿ, 101ನೇ ವರ್ಷ ಮತ್ತೆ ನಿಮ್ಮ ತಂದೆ ತಾಯಿಗಳ ಶ್ರಾದ್ದ ಮಾಡಲೇಬೇಕು. ಕೆಲವರಿಗೆ ಪ್ರಶ್ನೆ, ಅಲ್ಲ ವರ್ಷಕ್ಕೊಮ್ಮೆ ನಾವು ಶ್ರಾದ್ದ ಮಾಡಿದರೆ ನಮ್ಮ ಪಿತೃಗಳು 1 ವರ್ಷ ಹಾಗಾದರೆ ಉಪವಾಸ ಇರ್ತಾರಾ ಅಂತ ನೋಡಿ. ಒಂದು ಗಮನಿಸಿ, ಪ್ರತಿ ವರ್ಷ ಶ್ರಾದ್ದ ಮಾಡಿದರೆ ಪಿತೃಗಳ ಲೆಕ್ಕದಲ್ಲಿ 1 ವರ್ಷ ಆದರೆ, ಮನುಷ್ಯರ ಲೆಕ್ಕದಲ್ಲಿ 1 ವರ್ಷ ಆದರೆ ಪಿತೃಗಳಿಗೆ 1 ದಿನ ಅಂತ ಲೆಕ್ಕ. ಹೀಗಾಗಿ ಅವರಿಗೆ ದಿನ ನಾವು ಅನ್ನ ಕೊಟ್ಟ ಪುಣ್ಯ ನಮಗೆ ಬರ್ತಾ ಇದೆ. ಅದಕ್ಕಾಗಿ ವರ್ಷಕ್ಕೊಮ್ಮೆ ಶ್ರಾದ್ದ, ಜೀವಿತಾವಧಿಯಲ್ಲಿ ಜೀವಮಾನದಲ್ಲಿ ಒಮ್ಮೆಯಾದರೂ ಕೂಡ ಗಯಾಶ್ರಾದ್ದ, ಇದನ್ನು ಯಾರು ಮಾಡ್ತಾನೋ ಅವನನ್ನು ಪುತ್ರ ಅಂತ ಕರೀತಾರೆ. ಹೀಗೆ ಪುತ್ರ ಅಂದರೆ ಪುತ್ರಂತನ್ನುವ ನರಕದಿಂದ ನಮ್ಮ ಪಿತೃಗಳನ್ನು ಯಾರು ದಾಟಿಸ್ತಾನೋ ಅವನನ್ನು ಪುತ್ರ ಅಂತ ಕರೀತಾರೆ. ತ್ರಾತಾಯ ಏವ ನರಕಾತ್ ಸಹಿ ಪುತ್ರನಾಮ ಅಂತ ನಾವು ಕೇಳ್ತೇವೆ. ಹೀಗೆ ಅಂತಹ ಮಗನಾದವ ತಂದೆ ತಾಯಿಗಳ ವಿಶೇಷವಾದ ಕ್ರಿಯೆಗಳನ್ನು ಮಾಡಬೇಕು, ಅವನನ್ನು ಮಗ ಅಂತ ಕರೀತಾರೆ. ಹೀಗೆ 3ನೇ ಒಂದು ಅಧ್ಯಾಯದಲ್ಲಿ ಆ ನರಕದಲ್ಲಿ ಕೊಡುವಂತಹ ಶಿಕ್ಷೆಗಳನ್ನು ವಿಶೇಷವಾಗಿ ತಿಳಿಸ್ತಾರೆ. ಮುಂದೆ 4ನೇ ಅಧ್ಯಾಯದಲ್ಲಿ ಆಗುವಾಗ ಯಾವ ಯಾವ ಪಾಪಗಳನ್ನು ಮಾಡಿದ ವ್ಯಕ್ತಿ ನರಕದಲ್ಲಿ ಬೀಳ್ತಾನೆ ಅಂತ ಕೇಳ್ತಾನೆ ಯಮ. ಆ ಗರುಡ ಕೇಳ್ತಾನೆ. ಆಗ ಒಂದು ದೊಡ್ಡ ಪಟ್ಟಿಯನ್ನೇ ಕೊಡ್ತಾರೆ. ಯಾರು ಬ್ರಹ್ಮಗ್ನಾಶ್ಚ ಸುರಾಪಾಶ್ಚ ಗೋಗ್ನಾವ ಬಾಲಘಾತಕಾಹ ಅಂತ ಬ್ರಹ್ಮಹತ್ಯೆಯನ್ನು ಮಾಡಿದವ, ಅದೇ ರೀತಿಯಾಗಿ ಸುರಾಪಾನವನ್ನು ಮಾಡಿದವ, ಅದೇ ರೀತಿಯಾಗಿ ಇನ್ನೊಬ್ಬರ ದ್ರವ್ಯವನ್ನು ಅಪಹಾರ ಮಾಡಿದವ, ಇನ್ನೊಬ್ಬರನ್ನ ನೋಡಿ ಹೊಟ್ಟೆಗಿಚ್ಚು ಪಟ್ಟುಕೊಂಡವ ಇವರೆಲ್ಲರೂ ಕೂಡ ಅಂತ ಆ ದೊಡ್ಡ ಪಟ್ಟಿಯನ್ನೇ ಕೊಡ್ತಾರೆ. ಅದರ ಮುಂದಿನ ಅಧ್ಯಾಯದಲ್ಲಿ ಯಾವ ಯಾವ ಪಾಪವನ್ನು ಮಾಡಿದವ, ಏನೇನಾಗಿ ಹುಟ್ಟುತ್ತಾನೆ ಎನ್ನುವ ವಿಚಾರ, ಹಾಗೆ ಅದರ ಮುಂದಿನ ಅಧ್ಯಾಯದಲ್ಲಿ ಕೆಟ್ಟ ವ್ಯಕ್ತಿಗಳು ಯಾವ ರೀತಿ ಹುಟ್ಟುತ್ತಾರೆ ಎನ್ನುವಂತಹ ವಿಚಾರ. ಹೀಗೆ ಈ ಗರುಡ ಪುರಾಣದ 1 ಅಧ್ಯಾಯಗಳು ಕೂಡ ಪ್ರೇತಕಾಂಡದಲ್ಲಿ ಬಹಳ ರೋಚಕವಾಗಿ ಇರತಕ್ಕಂತಹದ್ದು. ಆ ಎಲ್ಲ ವಿಚಾರಗಳನ್ನು ಕೂಡ ನಾವು ನೀವೆಲ್ಲರೂ ಕೂಡ ತಿಳಿದುಕೊಳ್ಳೋಣ. ನಾನು ನಿತ್ಯದಲ್ಲಿ ಹೇಳ್ತಾ ಇದ್ದೇನೆ, ಈ ಗರುಡ ಪುರಾಣವನ್ನು ಕೇಳೋದರಿಂದ ಖಂಡಿತವಾಗಿಯೂ ಯಾರಿಗೂ ಪಾಪ ಬರೋದಿಲ್ಲ, ಅಥವಾ ಈ ಇಲ್ಲಿ ಕೊಡುವ ಶಿಕ್ಷೆಗಳನ್ನೆಲ್ಲ ಕೇಳಿ ಯಾರು ಭಯಭೀತರಾಗೋದು ಬೇಡ. 1000 ಪಾಪಗಳನ್ನು ಮಾಡ್ತಾ ಇದ್ದರೆ ನಾವೆಲ್ಲ 100 ಪಾಪಗಳನ್ನು ಮಾಡುವರಾಗೋಣ. ಆದ್ದರಿಂದ ಭಯವನ್ನು ಬಿಟ್ಟು ಪುಣ್ಯಪ್ರದವಾದ ಈ ಕಥೆಯನ್ನು ಎಲ್ಲರೂ ಕೂಡ ಶ್ರವಣ ಮಾಡೋಣ, ಭಗವಂತನ ಅನುಗ್ರಹವನ್ನು ಪಡೆಯೋಣ ಅಂತ ಹೇಳ್ತಾ ನಾಳಿನ ಸಂಚಿಕೆಯಲ್ಲಿ ಯಾರ್ಯಾರು ನರಕ ಭಾಗಿಗಳಾಗ್ತಾರೆ, ಯಾವ ಪಾಪವನ್ನು ಮಾಡಿದವರು ಏನೇನಾಗಿ ಹುಟ್ಟುತ್ತಾರೆ, ಆ ಎಲ್ಲ ವಿಚಾರವನ್ನು ತಿಳಿದುಕೊಳ್ಳೋಣ ನಾಳಿನ ಸಂಚಿಕೆಯಲ್ಲಿ. ಅಲ್ಲಿಯವರೆಗೂ ನಾವು ನೀವು ಈ ಚಿಂತನೆಯನ್ನು ದೇವರಿಗೆ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.